ನರೇಂದ್ರ ಮೋದಿ ಪ್ರಧಾನಿಯಾಗಿ ಮೂರನೆಯ ಸಲ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರಿಗೆ, ದೇಶ ವಿದೇಶದ ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ, ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ, ಭೂತಾನ್ ರಾಜ ಜಿಗ್ಮೆ ಖೇಸರ್, ಮಾರಿಷಸ್ ಪ್ರಧಾನಿ ಜುಗ್ನೌತ್, ಬಂದಿರುವ ರಿಸಲ್ಟ್ನ ವಿವರಗಳಲ್ಲಿ ಆಳಕ್ಕಿಳಿಯುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸ್ವಿಂಗ್ ಸ್ಟೇಟ್ಸ್ ಯಾವ್ಯಾವ ರಾಜ್ಯಗಳಲ್ಲಿ ಏನೇನಾಯ್ತು ಅಂತ. 2019 ಬಿಜೆಪಿ ಗೆದ್ದದ್ದು 303, 207 ಉಳಿಸಿಕೊಂಡಿದೆ. 303 ಪೈಕಿ 207 ಉಳಿಸ್ಕೊಂಡಿದೆ. 68% ರಿಟೇನ್ ಪರ್ಸೆಂಟೇಜ್ ರಿಟೇನಿಂಗ್. ಆ 303 96 ಕಳ್ಕೊಂಡಿದೆ, 32% ಲಾಸ್ಟ್. ಆ 96 43 ಕಾಂಗ್ರೆಸ್ ಗೆದ್ಕೊಂಡಿದೆ. ಯಾವಾಗಲೂ ನಾವು ಮಾತಾಡ್ತಾ ಇದ್ವಿ, ಹತ್ತಿರ ಹತ್ತಿರ ಅಥವಾ ಹೆಚ್ಚು ಕಡಿಮೆ 200 ಕ್ಷೇತ್ರಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಸ್ಟ್ರೇಟ್ ಫೈಟ್ ಇರುತ್ತೆ. ಅಲ್ಲಿ ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್ ಜಾಸ್ತಿ ಆಗುವ ತನಕ ಅಂತಿಮ ರಿಸಲ್ಟ್ ಬದಲಾಗೋದಿಲ್ಲ. 2014-2019 ಆ ಸ್ಟ್ರೈಕ್ ರೇಟ್ ಸಿಂಗಲ್ ಡಿಜಿಟಲ್ ಇರ್ತಿತ್ತು, 8% 9% ಹಂಗಿರ್ತಿತ್ತು. ಈ ಸಲ ವಿವರಗಳನ್ನು ನೋಡ್ತಾ ಇದ್ದೆ ಪ್ರಶಾಂತ್, 28%ಗೆ ಹೋಗಿದೆ. 28% ಸ್ಟ್ರೈಕ್ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್. ರಾಜಸ್ಥಾನ, ಮಹಾರಾಷ್ಟ್ರ, ಎಸ್, ಕರ್ನಾಟಕ, ಹೌದು ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ. ತೆಲಂಗಾಣದಲ್ಲಿ ಈಗ ಫೈಟ್ ಇಸ್ ಬಿಟ್ವೀನ್ ಬಿಜೆಪಿ ಆ್ಯಂಡ್ ಕಾಂಗ್ರೆಸ್. ಅಲ್ಲೂ ಕೂಡ ಕಾಂಗ್ರೆಸ್ ಸೀಟ್ಗಳನ್ನು ಗಳಿಸ್ಕೊಂಡಿದೆ. ಹೌದು, ಗುಜರಾತ್ನಲ್ಲಿ ಒಂದು ಸೀಟ್ ಬಿಜೆಪಿಯಿಂದ ವಾಪಸ್ ತೆಗೆದುಕೊಂಡಿದೆ ಸಬರ್ಕಾಂಟ್. ಆ್ಯಂಡ್ ಹರಿಯಾಣ ಸೀಟ್ಗಳನ್ನು ಬಿಜೆಪಿಯಿಂದ ನೇರವಾಗಿ ಕಸಿದುಕೊಂಡಿದೆ. ಎಸ್, ಹೀಗಾಗಿ ನಿಮ್ಮ ಸ್ಟ್ರೈಕ್ ರೇಟ್ ನೇರವಾಗಿ ಕಾಂಗ್ರೆಸ್ಸದ್ದು. 28% ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್ ಈ ಸಲ ಬಿಜೆಪಿ ವಿರುದ್ಧ ನೇರ ಹಣಾಹಣಿ ಇರುವ ಕ್ಷೇತ್ರಗಳಲ್ಲಿ. 2014-19 10% ಕ್ರಾಸ್ ಮಾಡೋದಕ್ಕೆ ಆಗಿರಲಿಲ್ಲ ಕಾಂಗ್ರೆಸ್ಗೆ. ಉತ್ತರ ಪ್ರದೇಶ ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದ್ದರಿಂದ ಕಾಂಗ್ರೆಸ್ನ ಸೀಟ್ಗಳು ಜಾಸ್ತಿ ಆಗಿವೆ. ಅವು ಫೈಟ್ ಬಿಟ್ವೀನ್ ಬಿಜೆಪಿ ಆ್ಯಂಡ್ ಕಾಂಗ್ರೆಸ್ ಅನೇಕ ಕ್ಷೇತ್ರಗಳಲ್ಲಿ ನಡೆದಿದೆ. ಎಸ್, ಹೀಗಾಗಿ ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ನಲ್ಲಿ ಗಣನೀಯವಾಗಿರ್ತಕ್ಕಂಥ ಏರಿಕೆ ಆಗಿದೆ. ಅಂದರೆ ಕಾಂಗ್ರೆಸ್ ಬರೀ ಮಿತ್ರ ಪಕ್ಷಗಳನ್ನು ನಂಬಿಕೊಂಡು ಈ ಫಲಿತಾಂಶ 99 ಸೀಟ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಕಾಂಗ್ರೆಸ್ ಅಲೈನ್ಸ್ ಸರಿ ಮಾಡ್ಕೊಳ್ತು ಇಲ್ಲ ರಾಜಸ್ಥಾನದಲ್ಲಿ ನೇರ ಹಣಾಹಣಿಯಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್. ಕರ್ನಾಟಕ 9 ಸೀಟ್ವರೆಗೆ ಬಂತು, ಕಳೆದ ಬಾರಿ 1 ಇತ್ತು. ಎಸ್, ತೆಲಂಗಾಣ, ಮಹಾರಾಷ್ಟ್ರ ಇಸ್ ಎ ಹ್ಯೂಜ್ ಸರ್ಪ್ರೈಸ್. ಅಂದರೆ ನಿಮಗೆ NDA ವಿರುದ್ಧದ ಅಲೆ ಅಂತ ಮಹಾರಾಷ್ಟ್ರದಲ್ಲಿ ನೋಡಿದ್ದಾದರೆ ಅದರಲ್ಲಿ ಅತಿ ಹೆಚ್ಚು ಲಾಭ ಆಗಿದ್ದು ಕಾಂಗ್ರೆಸ್. ನೀವು ವಿದರ್ಭನ ಕಾಂಗ್ರೆಸ್ ಕ್ಲೀನ್, ಕಾಂಗ್ರೆಸ್ ಏನೂ ಫಲಿತಾಂಶ ಕೊಡಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಶೋಕ್ ಚೌಹಾಣ್ ಬಿಟ್ಟು ಹೋದರು. ಎಸ್, ನಾಂದೇಡ್, ಆದರೆ ನಾಂದೇಡ್ ಕಾಂಗ್ರೆಸ್ ಗೆದ್ಕೊಂತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾಯಕರು ಹೋದ ಕ್ಷಣ ಪಕ್ಷ ಮುಗಿದು ಹೋಗ್ಬಿಡುತ್ತೆ ಅಂತಕ್ಕಂಥದ್ದಿಲ್ಲ. ನೀವು ಆ ಜಾಗದಲ್ಲಿ ಇದ್ದರೆ, ಬೀದಿಯಲ್ಲಿ ನೀವಿದ್ದರೆ, ಬೀದಿ ಇನ್ ದ ಸೆನ್ಸ್ ಪೊಲಿಟಿಕ್ಸ್ನಲ್ಲಿ ನೀವು ಆ ಜಾಗೆಯಲ್ಲಿದ್ದರೆ ಸಾಕು, 10-15 ವರ್ಷದ ಆ್ಯಂಟಿ ಇನ್ಕಂಬೆನ್ಸಿಯ ನಂತರ ಲಾಭ ನಿಮಗೆ ಬರಲಿಕ್ಕೆ ಬರುತ್ತೆ. ಹೌದು, ಅದು ಕೂಡ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಲಾಭವನ್ನು. ಪ್ರಾಂತ್ಯವಾರು ನೋಡೋದಾದರೆ ಎಲ್ಲೆಲ್ಲಿ ಮೈನಸ್ಸು ಎಲ್ಲೆಲ್ಲಿ ಪ್ಲಸ್ಸು, ಬಿಜೆಪಿದಷ್ಟೇ ಹೇಳ್ತಾ ಇದ್ದೀನಿ. ಪ್ರಾಂತ್ಯವಾರು ಬಿಜೆಪಿ ಕಾಂಗ್ರೆಸ್, ಪೂರ್ವ ಭಾರತ ಬಿಜೆಪಿ 5 ಸ್ಥಾನ ಕಳ್ಕೊಂಡಿದೆ, ಕಾಂಗ್ರೆಸ್ 6 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಪಡ್ಕೊಂಡಿದೆ. ಹಿಂದಿ ಭಾಷಿಕ ರಾಜ್ಯಗಳು -51 ಆಗಿದೆ ಬಿಜೆಪಿಗೆ. ಕಳೆದ ಸಲಕ್ಕೆ ಹೋಲಿಸಿದರೆ ಈ ಸಲ 51 ಸ್ಥಾನಗಳನ್ನು ಹಿಂದಿ ಭಾಷಿಕ ರಾಜ್ಯಗಳಲ್ಲೇ ಬಿಜೆಪಿ ಕಳೆದುಕೊಂಡಿತು. ಕಾಂಗ್ರೆಸ್ ಅಲ್ಲಿ 20 ಸ್ಥಾನಗಳನ್ನು ಹೆಚ್ಚಿಸಿಕೊಂಡಿದೆ.
ಇನ್ನು 30 ಎಸ್ ಪಿಗೆ. ಹಾಂ, ನೇರ ನೇರ ಲೆಕ್ಕ ಅಲ್ಲೇ ಇದೆ. ಉತ್ತರ ಭಾರತ 38 ಸ್ಥಾನಗಳ ಮೈನಸ್ ಆಗಿದ್ದಾರೆ. ಕಾಂಗ್ರೆಸ್ಸಿಗೆ 10 ಸ್ಥಾನಗಳ ಪ್ಲಸ್. ದಕ್ಷಿಣ ಭಾರತ ಇಲ್ಲ, ಬಿಜೆಪಿಗೆ ಒಂದಲ್ಲ, 29 ಹೋಗಿದೆ ಬಿಜೆಪಿ. ಇಲ್ಲಿ ದಕ್ಷಿಣ ಭಾರತ ಒಟ್ಟಾರೆಯಾಗಿ ಅಲ್ಲ, ಇಂಡಿಯಾ ಬಿಜೆಪಿ ಕಳೆದ ಸಲ 25 ಕರ್ನಾಟಕ, 4 ತೆಲಂಗಾಣ, 29 ಇತ್ತು. ಈ ಬಾರಿ 17 ಪ್ಲಸ್ 8 ತೆಲಂಗಾಣ. ಆಂಧ್ರದಲ್ಲಿ ಹೆಚ್ಚು ಕಡಿಮೆ ಅಂದರೆ ಒಂದು ಸ್ಥಾನ ಏರಿಕೆ ಮಾಡಿಕೊಂಡಿದೆ. ಕೇರಳದಲ್ಲಿ ಒಂದು ಸೀಟ್ ಗೆದ್ದಿದೆ. ಕೇರಳ ಒಂದು, ತಮಿಳ್ನಾಡು ಗೆದ್ದಿಲ್ಲ. ಎಸ್. ಪಶ್ಚಿಮ ಭಾರತ ಬಿಜೆಪಿಗೆ 22 ಮೈನಸ್ ಆಗಿದೆ, ಕಾಂಗ್ರೆಸ್ಸಿಗೆ 19 ಪ್ಲಸ್ ಆಗಿದೆ. ದಕ್ಷಿಣ ಭಾರತದಲ್ಲಿ 8 ಪ್ಲಸ್ ನಿಮಗೆ ಕರ್ನಾಟಕದಲ್ಲಿ ಆಗಿದೆ. ಹ್ಞೂ, 8 ಕರ್ನಾಟಕದಲ್ಲೇ ಪ್ಲಸ್ ಆಗಿದೆ, 8 ಕರ್ನಾಟಕ ಕಾಂಗ್ರೆಸ್ಸಿಗೆ. ಇದು ಒಟ್ಟಾರೆ ಲಾಭ ನಷ್ಟ. ಈ ಟ್ಯಾಲಿ ನೋಡಿದರೆ ಇಡೀ ಭಾರತದ ರಿಸಲ್ಟ್ಸ್ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎಸ್. ಬಿ ಜೆ ಪಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಹಿಂದಿ ಭಾಷಿಕ ರಾಜ್ಯದಲ್ಲಿ ಒಂದು ಆಗುತ್ತೆ, ಬಟ್ ಒಂದು 20-25 ಬೀಳುತ್ತೆ. ಓಕೆ. ಈಗ ರಾಜಸ್ಥಾನ ಹಿಂದೆ, ಅದು ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಒಂದಿಷ್ಟು ಬಿದ್ದರೂ. ಎಸ್. ಪೂರ್ವ ಭಾರತದಲ್ಲಿ ಪಶ್ಚಿಮ ಬಂಗಾಳ ನಮಗೆ ಇನ್ನೊಂದು 15 ಸೀಟ್ ಕೊಟ್ಬಿಡುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಉಲ್ಟಾ ಪಶ್ಚಿಮ ಬಂಗಾಳ ಮೈನಸ್ ಮಾಡ್ತು, ಒಡಿಸ್ಸಾ ಜಾಸ್ತಿ ಮಾಡ್ತು, ಬಿಹಾರ್ ಟ್ಯಾಲಿ ಅಲ್ಲೇ ಉಳಿತು. ಕರೆಕ್ಟ್. ಪೂರ್ವ ಭಾರತದಲ್ಲಿ ಪ್ಲಸ್ ಆಗಿ ದಕ್ಷಿಣ ಉತ್ತರ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ನಿಮಗೆ -20 ಇದ್ದಿದ್ರೆ. ನಮ್ಮದು ಸ್ಟೇಟ್ ವೈಸ್ ಒಂದು ಗ್ರಾಫಿಕ್ ಇದೆ, ಸ್ಟೇಟ್ ವೈಸ್ ತೋರಿಸ್ಬೋದು. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಮೈನಸ್ ಆಯಿತು ಅಂತ. ಉತ್ತರ ಪ್ರದೇಶ 80 ಕ್ಷೇತ್ರ ಬರ್ತವೆ, ಕಳೆದ ಸಲ ಎನ್ ಡಿ ಎ 64 ಗೆದ್ದಿತ್ತು, ಈ ಸಲ -28 ಉತ್ತರ ಪ್ರದೇಶ ಒಂದರಲ್ಲೇ, ಎನ್ ಡಿ ಎ 36 ಬಂದಿದೆ. ಬಿಹಾರ ಟೋಟಲ್ 40 ಕ್ಷೇತ್ರ, ಕಳೆದ ಸಲ 39 ಎನ್ ಡಿ ಎ ಇತ್ತು, ಈ ಸಲ 30, -9 ಬಿಹಾರದಲ್ಲಾಗಿದೆ. ಮಹಾರಾಷ್ಟ್ರ 48 ಒಟ್ಟು ಕ್ಷೇತ್ರಗಳ ಪೈಕಿ 41 ಕಳೆದ ಸಲ ಎನ್ ಡಿ ಎ, ಈ ಸಲ 17, -24 ಮಹಾರಾಷ್ಟ್ರದಲ್ಲಾಯಿತು. ಹರಿಯಾಣ ಕಳೆದ ಸಲ ಕ್ಲೀನ್ ಸ್ವೀಪ್, ಈ ಸಲ 5 ಸ್ಥಾನಗಳ ಮೈನಸ್ ಆಗಿದೆ, 10 ಲೋಕಸಭಾ ಕ್ಷೇತ್ರಗಳು ಒಟ್ಟು. ಪಶ್ಚಿಮ ಬಂಗಾಳ ಟೋಟಲ್ 42 ಕ್ಷೇತ್ರ, ಕಳೆದ ಸಲ 18, ಅಲ್ಲಿ 22ರ ಮೇಲೆ ಎಷ್ಟಾರು ಬರಬಹುದು ಬಿ ಜೆ ಪಿ ಅಂತಿತ್ತು, ಬಂದದ್ದು 12, -6 ಪಶ್ಚಿಮ ಬಂಗಾಳದಲ್ಲಾಗಿದೆ. ಪಂಜಾಬ ಎನ್ ಡಿ ಎ ಶಿರೋಮಣಿ ಅಕಾಲಿ ದಳ ಮೈತ್ರಿ ಇತ್ತು ಕಳೆದ ಸಲ, ಈ ಸಲ ಮೈತ್ರಿಯಲ್ಲಿಲ್ಲ ಅವರು, 4 ಸ್ಥಾನಗಳ ಒಟ್ಟಿಗೆ ಇದ್ದು, ಈ ಸಲ 0, -4 ಆಯಿತು ಎನ್ ಡಿ ಎಗೆ ಪಂಜಾಬ್ನಲ್ಲಿ. ರಾಜಸ್ಥಾನ ಕ್ಲೀನ್ ಸ್ವೀಪ್ ಆಗಿತ್ತು ಕಳೆದ ಸಲ, 25-25 ಬಿ ಜೆ ಪಿ ಇತ್ತು, ಈ ಸಲ 14 ಬಿ ಜೆ ಪಿ, 11 ಮೈನಸ್ ಮಹಾರಾಷ್ಟ್ರ ರಾಜಸ್ಥಾನದಲ್ಲಾಗಿದೆ. ಜಾರ್ಖಂಡ ಕಳೆದ ಸಲ 14, ಈ ಸಲ ಟೋಟಲ್ 14 ಲೋಕಸಭಾ ಕ್ಷೇತ್ರ, ಕಳೆದ ಸಲ 12, ಈ ಸಲ 8, -4 ಜಾರ್ಖಂಡದಲ್ಲಾಗಿದೆ. ಕರ್ನಾಟಕ ಒಟ್ಟು 28 ಲೋಕಸಭಾ ಕ್ಷೇತ್ರ, ಕಳೆದ ಸಲ 26, ಮಂಡ್ಯ ಸುಮಲತಾ ಅವರು ಸೇರಿದಂತೆ 26, ಈ ಸಲ 19, -7 ಕರ್ನಾಟಕದಲ್ಲಾಗಿದೆ. ಈ ರಾಜ್ಯಗಳ ಒಟ್ಟು ನಂಬರ್ಗಳನ್ನು ತೆಗೆದ್ರೆ -98 ಆಯಿತು ಕಳೆದ ಸಲಕ್ಕೆ ಹೋಲಿಸಿದೆ. ಈ ರಾಜ್ಯಗಳಿಂದ 239 ಕಳೆದ ಸಲ ಎನ್ ಡಿ ಎ ಪಡೆದ ಒಟ್ಟು ಸಂಖ್ಯೆ 239, ಈ ಸಲ 141 ಬಂತು, 141. ನೋಡ್ತಾ ಬನ್ನಿ ಆ ಟ್ಯಾಲಿಯನ್ನು. ಅತಿ ಹೆಚ್ಚಿನ ಹೊಡೆತ ನಂಬರ್ 1 ಉತ್ತರ ಪ್ರದೇಶ, ನಂಬರ್ 2 ಮಹಾರಾಷ್ಟ್ರ, -24. ಅದಾದ ನಂತರ ರಾಜಸ್ಥಾನ -11. ನೆಕ್ಸ್ಟ್ ಬಿಹಾರ -9. ಇವು ಮೈನಸ್ ಆದ ರಾಜ್ಯಗಳು, ಪ್ಲಸ್ ಆದ ರಾಜ್ಯಗಳು ಕೆಲವಿದ್ದಾವೆ. ಒಟ್ಟಾರೆ ಎಕ್ಸಿಟ್ ಪೋಲ್ಗಳು ಬಂದಾಗ ಕೆಲವು ರಾಜ್ಯಗಳ ಮೈನಸ್ ಆಗ್ತವೆ, 6 ರಾಜ್ಯಗಳ ಮೈನಸ್ಸು, 8 ರಾಜ್ಯಗಳ ಪ್ಲಸ್ಸು ಅನ್ನೋ ಲೆಕ್ಕಾಚಾರ ಇತ್ತು. ಮೈನಸ್ ಆಗುವ ಸಂಖ್ಯೆ 33, ಪ್ಲಸ್ ಆಗುವ ಸಂಖ್ಯೆ 66 ಅಂತಿತ್ತು, ಬಟ್ ಇದು ಉಲ್ಟಾ ಹೊಡಿತು. ಪ್ಲಸ್ ಆಗಿದ್ದಲ್ಲಿ ಒಡಿಸ್ಸಾದಲ್ಲಿ,
21 ಕ್ಷೇತ್ರ ಒಟ್ಟು, ಕಳೆದ ಸಲ 8 ಇದ್ರು, ಈ ಸಲ 20 ಆಗಿದ್ದಾರೆ, ಪ್ಲಸ್ 12 ಬಂದಿದೆ. ಆಂಧ್ರ ಪ್ರದೇಶ ಒಟ್ಟು 25 ಕ್ಷೇತ್ರಗಳು, ಕಳೆದ ಸಲ 0 ಇತ್ತು, ಈ ಸಲ ಎನ್ ಡಿ ಎ ಟಿಡಿಪಿ ಜನಸೇನಾ ಬಿಜೆಪಿ ಮೈತ್ರಿ 22 ಸ್ಥಾನಗಳು, 25ರಲ್ಲಿ 22 ಗೆದ್ದಿದ್ದಾರೆ, ಪ್ಲಸ್ 22 ಆಂಧ್ರ ಪ್ರದೇಶದಲ್ಲಾಗಿದೆ. ಕೇರಳ ಖಾತೆ ತೆರೆದಿದ್ದಾರೆ ಒಂದು ಕ್ಷೇತ್ರ. ತೆಲಂಗಾಣ ಕಳೆದ ಸಲ ಟೋಟಲ್ 17 ಕ್ಷೇತ್ರಗಳ ಪೈಕಿ 4 ಬಿಜೆಪಿ ಗೆದ್ದಿತ್ತು, ಈ ಸಲ 8 ಬಿಜೆಪಿ ಗೆದ್ದಿದೆ. ಒಡಿಶಾ, ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣ 4 ರಾಜ್ಯಗಳ 83 ಕ್ಷೇತ್ರಗಳ ಪೈಕಿ ಕಳೆದ ಸಲ 12 ಇತ್ತು ಎನ್ ಡಿ ಎ, ಈ ಸಲ 51 ಆಗಿದೆ, ಅಲ್ಲಿಗೆ ಪ್ಲಸ್ 39. ಇದೇ ಅಂಕಿಅಂಶವನ್ನು ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ತೆಗೆದರೆ, ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅತಿ ಹೆಚ್ಚಿನ ಗೇನ್, ನೀಡ್ಲೆಸ್ ಟು ಸೇ, ಉತ್ತರ ಪ್ರದೇಶ. ಲಾಸ್ಟ್ ಟೈಮ್ ಬರೀ 6 ಇತ್ತು, ಈ ಸಲ 37 ಅದು, ಈ ಸಲ 43 ಅದು, ಪ್ಲಸ್ 37, ಕಳೆದ ಸಲಕ್ಕೆ ಹೋಲಿಸಿದ್ರೆ 37 ಹೆಚ್ಚಿಗೆ. ಮಹಾರಾಷ್ಟ್ರ ಕಳೆದ ಸಲ ಇದ್ದದ್ದು 9, ಈ ಸಲ 29, ಪ್ಲಸ್ 20 ಮಹಾರಾಷ್ಟ್ರ ಆಗಿದೆ. ರಾಜಸ್ಥಾನ ಕಳೆದ ಸಲ 1, ರಾಜಸ್ಥಾನ ಕ್ಲೀನ್ ಸ್ವೀಪ್ ಅಲ್ಲಿತ್ತು ಅನ್ಸುತ್ತೆ, ಈ ಸಲ 10. ಕರ್ನಾಟಕ ಕಳೆದ ಸಲ 1, ಈ ಸಲ ಟೋಟಲ್ 9, ಪ್ಲಸ್ 8 ಆಯಿತು ಕರ್ನಾಟಕ, 8 ಹೆಚ್ಚಿಗೆ ಅದು. ಬಿಹಾರ ಕಳೆದ ಸಲ 1, ಈ ಸಲ 9, ಬಿಹಾರದಲ್ಲಿ 8 ಸ್ಥಾನಗಳು ಜಾಸ್ತಿ. ಪಶ್ಚಿಮ ಬಂಗಾಳ, ಪಶ್ಚಿಮ ಬಂಗಾಳ ಇದನ್ನು ಇನ್ನೂ ಎನ್ ಡಿ ಎ ಮೈತ್ರಿ ಅಂತ ಹೇಳಬೇಕು ಹೇಳಬಾರ್ದು, ಮಮತಾ ಬ್ಯಾನರ್ಜಿ ಅದು ಕನ್ಫ್ಯೂಷನ್ ಇದೆ ಇರಲಿ. ಅಂದರೆ ಈಗ 233 ಟೋಟಲ್ ಐ ಎನ್ ಡಿ ಎ ನಂಬರ್ ಅಂತ ಹೇಳ್ತಿದ್ದೀವಲ್ಲ, ಅದರಲ್ಲಿ ಈ ಸಂಖ್ಯೆಗಳು ಇದೆ. ಪಶ್ಚಿಮ ಬಂಗಾಳ ಕಳೆದ ಸಲ 24, ಈ ಸಲ 30, ಪ್ಲಸ್ 6. ಅಲ್ಲಿಗೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಕರ್ನಾಟಕ, ಬಿಹಾರ, ಪಶ್ಚಿಮ ಬಂಗಾಳ, ಈ 6 ರಾಜ್ಯಗಳಲ್ಲಿ ಒಟ್ಟು ಕ್ಷೇತ್ರಗಳ 42 ಕ್ಷೇತ್ರಗಳ ಕಳೆದ ಸಲ ಐ ಎನ್ ಡಿ ಎ ಗೆದ್ದವು, ಈ ಸಲ 130 ಆಗಿದೆ, ಪ್ಲಸ್ 88 ಈ ರಾಜ್ಯಗಳಲ್ಲಾಗಿದೆ. ದೊಡ್ಡ ರಾಜ್ಯಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ ಕಾರಣಕ್ಕಾಗಿ ಏನು ರಿಸಲ್ಟ್ ಬಂದಿದೆಯೋ ಆ ರಿಸಲ್ಟ್ ಬಂದಿದೆ. ಉತ್ತರ ಪ್ರದೇಶ 80 ಪೈಕಿ 43 ಐ ಎನ್ ಡಿ ಎ, ಮಹಾರಾಷ್ಟ್ರದಲ್ಲಿ 48 ಪೈಕಿ 29 ಐ ಎನ್ ಡಿ ಎ, ಪಶ್ಚಿಮ ಬಂಗಾಳದಲ್ಲಿ 42 ಪೈಕಿ 30, ತಮಿಳುನಾಡಿನಲ್ಲಿ 39, ಬಿಹಾರದಲ್ಲಿ 40ರಲ್ಲಿ 9. ಕಾಂಟ್ರಿಬ್ಯೂಟರಿ ಸ್ಟೇಟ್ಗಳು ಇವೆಲ್ಲವನ್ನು ಸ್ವಿಂಗ್ ಸ್ಟೇಟ್ಸ್ ಅನ್ನೋದಕ್ಕಾಗೋದಿಲ್ಲ. ತಮಿಳುನಾಡು ವಿ ಕಾಂಟ್ ಕಾಲ್ ಸ್ವಿಂಗ್ ಸ್ಟೇಟ್, ಎನಿವೇಸ್ ಅವರದ್ದೇ ಸಂಖ್ಯಾಬಲ ಇದ್ದಂಥ ರಾಜ್ಯ ಬಿಹಾರನೂ ಅಲ್ಲ, ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಎಸ್, ಈ 4 ರಾಜ್ಯಗಳು ನೋಡಿ ಒಂದು ಒಟ್ಟು ನೀವು ಲೆಕ್ಕ ಹಾಕಿದರೆ ತೆಲಂಗಾಣ ಏರಿಕೆ ಆಗಿದೆ, ಆದರೆ ಅದು ಕರ್ನಾಟಕದ ಏರಿಕೆಯನ್ನು ಸರಿ ಮಾಡಿದೆ. ಒಡಿಸ್ಸಾ 12 ಏರಿಕೆ ಆಗಿದೆ, ಎಕ್ಸ್ಪೆಕ್ಟೇಷನ್ ಅಷ್ಟೇ ಏರಿಕೆ ಆಗಿದೆ. ಪಶ್ಚಿಮ ಬಂಗಾಳ 6 ಇಳಿಕೆ ಆಗಿದೆ, ಕನಿಷ್ಠ 8 ಏರಿಕೆಯ ನಿರೀಕ್ಷೆಯಲ್ಲಿ ಬಿಜೆಪಿ ಇತ್ತು. ಹೌದು, ರಾಜಸ್ಥಾನ, ಹರಿಯಾಣ, ಮಹಾರಾಷ್ಟ್ರದ ಹೊಡೆತದ ನಿರೀಕ್ಷೆ ಬಿಜೆಪಿಗೂ ಇತ್ತು. ಬಿಜೆಪಿಗೆ ಅನಿರೀಕ್ಷಿತವಾಗಿ ಬಿಜೆಪಿಯವರು ಕೂಡ ಊಹಿಸದ ರೀತಿಯಲ್ಲಿ ಬಂದು ತಟ್ಟಿದ್ದು ಉತ್ತರ ಪ್ರದೇಶದ ಹೊಡೆತ. ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಸಂಖ್ಯೆಗಳು ಕಡಿಮೆ ಆಗಲಿಕ್ಕಿಲ್ಲ, ಬಟ್ ಮಿತ್ರ ಪಕ್ಷಗಳ ಸಂಖ್ಯೆ ಇರಲಿ. ಆದರೆ ನೋಡಿ, ಒಂದು ಸಲ ನಿಮ್ಗೆ ಹೊಡೆತ ಬೀಳ್ತಾ ಇದೆ ಅಂತ ಗೊತ್ತಾದಾಗ ಹೊಡೆತ ಎಷ್ಟು ಬೀಳುತ್ತೆ ಅನ್ನೋದು ಊಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಕರೆಕ್ಟ್. ಈಗ ಏರಿಕೆಯನ್ನು ನೀವು ಈಗ ಮ್ಯಾಜಿಕ್ ನಂಬರ್ಗಿಂತ ಬಂದು ಎಲ್ಲ ಏರಿಕೆ ನಿಮಗೆ ಬೋನಸ್ ಅದು, ಎಸ್, ಬಟ್ ಏರಿಕೆ ಆಗ್ತಾ ಇದೆ ಅನ್ನೋದು ಒಂದು ಗೊತ್ತಾಗ್ತಾ ಇತ್ತು. ಇಡೀ ಪೋಲ್ಸ್ಟರ್ಸ್ಗಳು, ರಾಜಕಾರಣಿಗಳು, ಬಟ್ ನೋಡಿ ನನಗಂದರೆ ಕಾಂಗ್ರೆಸ್ನ ಇಂಟರ್ನಲ್ ವಕ್ತಾರರು ಬಂದಾಗ ಹೇಳ್ತಾ ಇದ್ರು ಉತ್ತರ ಪ್ರದೇಶದಲ್ಲಿ ವಿ ಆರ್ ಪರ್ಫಾರ್ಮಿಂಗ್ ಬೆಟರ್ ಅಂತ. ಮೂವತ್ತು ಮೂವತ್ತು ಅಂತಿದ್ರು ಅಂತಿದ್ರು, ಬಟ್ ಅದನ್ನು ಯಾರೂ ಗಂಭೀರತೆಯಿಂದ ತೆಗೆದುಕೊಂಡಿರಲಿಲ್ಲ. ನನಗನ್ಸುತ್ತೆ ಇಡೀ ಚುನಾವಣೆಯ ಸ್ಟೋರಿ ನೋಡಿದರೆ ರಾಜಸ್ಥಾನದ ಇಷ್ಟು ಊಹೆ ಯಾರಿಗೂ ಇರಲಿಲ್ಲ.
ಇಂಡಿಯಾ ಟುಡೇ ಹೇಳ್ತಾ ಇತ್ತು 5-6 ಸೀಟ್ಗಳನ್ನು ಕಳ್ಕೊಳ್ಬಹುದು ಅಂತಕ್ಕಂಥದ್ದು. ಬಟ್ ರಾಜಸ್ಥಾನದಲ್ಲಿ BJP ಬಹುದೊಡ್ಡ ಹೊಡೆತ ಬಿದ್ದಿದೆ, ಹೌದು, -11. ಆ 11 ಸೀಟು ಉತ್ತರ ಪ್ರದೇಶದ -28, 39 ಸೀಟ್ ಆಯ್ತು ನಿಮಗೆ. ಮಹಾರಾಷ್ಟ್ರದಲ್ಲಿ BJP ಅಲೋನ್ ಈಸ್ -8, ಅಂದರೆ 40 ಸೀಟ್ಗಳು. ಆ 40 ಸೀಟ್ಗಳು ಪಶ್ಚಿಮ ಬಂಗಾಳದಲ್ಲಿ ಮತ್ತು ಕರ್ನಾಟಕದಲ್ಲಿ ಸರಿದೂಗಿದ್ರೆ BJP ಹತ್ತಿರ ಮೆಜಾರಿಟಿ ಬರ್ತಾ ಇತ್ತು, ಇನ್ಸ್ಪೈಟ್ ಆಫ್ ಉತ್ತರ ಪ್ರದೇಶ ಹೊಡೆತ. ಆದರೆ ಉತ್ತರ ಪ್ರದೇಶದ ಜೊತೆಗೆ ರಾಜಸ್ಥಾನ, ಹರಿಯಾಣ, ಸರಿ ಹರಿಯಾಣದಲ್ಲಿ ನಿಮ್ಗೆ 7 ಅಂತ ಇದ್ರು 5 ಬಂತು, ನಿಮ್ಗೆ ಎಕ್ಸ್ಪೆಕ್ಟೆಡ್ ಇತ್ತು. ಮಹಾರಾಷ್ಟ್ರ ನೀವಂದಂಗೆ 30 ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ರು, 17 ಬಂದರು. ಎಸ್, BJP ತಾನೇ ಕನಿಷ್ಠ ಪಕ್ಷ 17-18 ಸೀಟ್ ನಾನು ಗಳಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇತ್ತು, 9 ಬಂತು. 9 ಅಂದರೆ ಎಲ್ಲಿ ಇಳಿಕೆ ಆಗಿದೆಯೋ ಅಲ್ಲಿ ಜಾಸ್ತಿ ಇಳಿಕೆ ಆಗಿದೆ. ಎಲ್ಲಿ ನಿರೀಕ್ಷೆ ಇತ್ತು, ನಿರೀಕ್ಷೆ ಎಷ್ಟಾಗಲಿಲ್ಲ, ನಿರೀಕ್ಷೆ ಆಗಿಲ್ಲ. ಎಸ್, ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಆಗಿದ್ದೆ, ಉತ್ತರ ಪ್ರದೇಶ ರಾಜ್ಯ ಒಂದನ್ನೇ ಚರ್ಚೆ ಮಾಡೋಣ, ಒಂದು ಸಣ್ಣ ಬ್ರೇಕ್ ಆದರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.